ಹೆಸರು ಡಾಕ್ಟರ್ ಚೇತನ್ ಬಿ ಶೆಟ್ಟಿ ಅಂತ. ಕೆ ಎಮ್ ಸಿ ಹಾಸ್ಪಿಟಲ್ ಮಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಫುಟ್ ಆ್ಯಂಡ್ ಆ್ಯಂಗಲ್ ಸರ್ಜರಿಯಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀನಿ. ಇವತ್ತು ಫುಟ್ಬಾಲಿಗರಲ್ಲಿ ಫುಟ್ ಆ್ಯಂಡ್ ಆ್ಯಂಕಲ್ ಇಂಜುರಿ ಬಗ್ಗೆ, ಪಾದ ಮತ್ತು ಆ್ಯಂಕಲಿನ ಇಂಜುರಿ ಬಗ್ಗೆ ಕೆಲವು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಫುಟ್ಬಾಲ್ ಪ್ರಪಂಚದಾದ್ಯಂತ ಎಲ್ಲ ಕಡೆ ಆಡ್ತಾರೆ ಮತ್ತು ಅದರಿಂದಾಗುವ ಪಾದದ ಇಂಜುರಿಗಳು ಸಹ ಜಾಸ್ತಿಯಾಗಿವೆ. 2014 ಒಲಿಂಪಿಕ್ಸ್ನಲ್ಲಿ ಶೇಕಡ 50% ಅಷ್ಟು ಗಾಯ ಪಾದದ್ದೇ ಗಾಯದ ಆಗಿವೆ. ಹಾಗಾಗಿ ನಾವು ಅದರ ಫುಟ್ಬಾಲ್ ಆಡುವವರಲ್ಲಿ ಪಾದ ಮತ್ತು ಆ್ಯಂಕಲಿನ ಜಾಗ್ರತೆಯನ್ನು ಹೇಳಿಕೊಡಲು ಬಯಸ್ತೇವೆ. ಫುಟ್ಬಾಲ್ ಆಡುವಾಗ ಪ್ರಾಪರಾಗಿ ವಾರ್ಮಪ್ ಎಕ್ಸಸೈಸಸ್ ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮತ್ತು ಕೂಲ್ ಡೌನ್ ಎಕ್ಸಸೈಸಸ್ ಭಾಳ ಮುಖ್ಯವಾಗಿರ್ತದೆ. ಅದರ ಜೊತೆ ಪ್ರಾಪರ್ ಆಗಿರುವ ಶೂಗಳು, ಸ್ಟಡ್ಡು ಭರಿತ ಶೂಗಳು ಮತ್ತು ಆಡುವ ಗ್ರೌಂಡು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಗಟ್ಟಿಯಾದ ಗ್ರೌಂಡ್ರಿಂದ ಜಾಸ್ತಿ ಇಂಜುರಿಗಳಾಗುವ ಚಾನ್ಸಸ್ ಇರ್ತದೆ. ಕಾಮನ್ ಆಗಿ ನಾವು ಕಾಣುವಂಥದ್ದು ಇಂಜುರೀಸ್ ಫುಟ್ಬಾಲಿಗರಲ್ಲಾಗಿ ಲಿಗಮೆಂಟ್ ಇಂಜುರಿ ಆಗಿರ್ಬೋದು, ಕೆಲವು ಫ್ರ್ಯಾಕ್ಚರ್ಸ್ ಇರ್ಬೋದು, ಸ್ಟ್ರೆಸ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು. ಕೆಲವರಲ್ಲಿ ಕಾರ್ಟಿಲೇಜ್ ಇಂಜುರಿ ಇರ್ತದೆ, ಕೆಲವರಲ್ಲಿ ಊತ ಬರ್ಬೋದು ಕಾಲಲ್ಲಿ, ಕೆಲವರಿಗೆ ನೋವು ಬರ್ಬೋದು. ನೋವು, ಊತ ಮತ್ತು ಆಡುವಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುವಂಥದ್ದು, ಇದೆಲ್ಲ ಕಾಮನ್ ಆಗಿ ಕಾಣುವಂಥ ಸಿಂಪ್ಟಮ್ಸ್. ಇಂಥ ಸಿಂಪ್ಟಮ್ಸ್ ಇದ್ದಾಗ ಬೇಗ ಬಂದರೆ ಅವರಿಗೆ ಆಪರೇಷನ್ ರಹಿತ ವಿತ್ ಎಕ್ಸಸೈಸಸ್ ವಿತ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡ್ಬೋದಾಗಿದೆ. ಲೇಟ್ ಆದಾಗ ಕೆಲವರಿಗೆ ಸರ್ಜರಿ ಸಹ ಬೇಕಾಗ್ಬೋದು. ಧನ್ಯವಾದ.